ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇನ್ಸ್ಟಂಟ್ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ಬಿಸಿನೀರಲ್ಲಿ ಗುಂಟೂರು ಮೆಣಸಿನ್ಕಾಯನ್ನ ನೆನೆ ಹಾಕಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ, ಮತ್ತು ಒಂದು ಮೀಡಿಯಂ ಸೈಜ್ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ನೆನೆಸಿಟ್ಟಿರುವಂಥ ಮೆಣಸಿನ್ಕಾಯನ್ನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಟೊಮೆಟೊ ತೆಂಗಿನಕಾಯಿ ಏನೂ ಬೇಡ, ಬರೀ ಇದಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು. ಇದು ಮಾಡೋದು ತುಂಬಾ ಸುಲಭ ಮತ್ತು ರುಚಿಕರವಾಗೂ ಇರುತ್ತೆ. ಇನ್ಸ್ಟೆಂಟಾಗಿ ಏನು ಮಾಡ್ಕೋಬೋದು ಅಂತ ಯೋಚನೆ ಮಾಡುವಾಗ ದಿಢೀರ್ ಅಂತ ಹೇಳಿ ಚಟ್ನಿಗೆ ಟೊಮೆಟೊ ಮತ್ತು ತೆಂಗಿನಕಾಯಿ ಇಲ್ಲ ಅಂದರೆ ಯಾವ ಚಟ್ನಿನೂ ಆಗಲ್ಲ. ಆದರೆ ಟೊಮೆಟೊ ತೆಂಗಿನಕಾಯಿ ಇಲ್ಲದೇ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ, ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಇವಾಗ ಫಸ್ಟಿಗೆ ಒಂದು ಪಾಟ್ನ ಇಟ್ಕೊಂಡು ಒಲೆನ ಹಚ್ಕೊಂಡಿದ್ದೀನಿ, ನಂತರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಸಿಂಪಲ್ ಅಂದರೆ ಇಷ್ಟೇ ಇಂಗ್ರೀಡಿಯೆಂಟ್ಸು, ಇನ್ನೇನು ಬೇಡ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೋಬೇಕಷ್ಟೇ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಇನ್ನೇನು ಹಾಕೋದು ಬೇಡ, ರುಬ್ಬದಿಕ್ಕೆ ಹಾಕಿದ್ದೀವಲ್ಲ ಅಷ್ಟೇ ಸಾಕು. ಇವಾಗ ಕರಿಬೇವು ಹಾಕಾಯಿತು, ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋದು. ಮಸಾಲೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ, ಇನ್ನು ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಫಸ್ಟಿಗೆ ಜಾರ್ನ ತೊಳೆದು ನೀರು ಹಾಕೋದಕ್ಕೆ ಮುಂಚೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಬಿಡೋಣ ಇದನ್ನು. ಆ ನಂತರ ಜಾರ್ ತೊಳೆದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋಂಥದ್ದು ಇಲ್ಲ, ಕೇವಲ ಒಂದು 5 ರಿಂದ 7 ನಿಮಿಷದಲ್ಲಿ ಆಗುವಂಥದ್ದು. ಏಕೆಂದರೆ ಮೆಣಸಿನ್ಕಾಯಿ ನೆನೆಯೋದಕ್ಕೆ ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ. ನೆನೆಸೋದು ಯಾಕೆ ಅಂತೇಳಿದ್ರೆ ಚೆನ್ನಾಗಿ ನೈಸ್ ಪೇಸ್ಟ್ ಆಗುತ್ತೆ ಮೆಣಸಿನ್ಕಾಯಿ ಅಂತೇಳಿ, ಇಲ್ಲ ಅಂದರೆ ತರಿತರಿಯಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಒಂದು ಕುದಿ ಬಂತು, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು. ಇನ್ಸ್ಟಂಟಾಗಿ ದೋಸೆ, ಪೂರಿ, ಚಪಾತಿ, ಪರೋಟ ಇದೆ ಎಲ್ಲದಕ್ಕೂ ಸೈಡಿಗೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಬೇಕು ಅಂತೇಳಿದ್ರೆ ಈ ರೀತಿ ಒಮ್ಮೆ ಮಾಡಿ. ಇಷ್ಟೇ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.